प्रेग्नेंसी कोविड टाइम अली प्रेग्नेंसी गेनाना स्पेशल केयर बेका अंत योचने प्रेग्नेंसी कोविड 19 आगली बेरे टाइम आगली प्रेग्नेंसी प्रेग्नेंट लेडी के एनु केयर कोडबेको अदु कोडले बेको अवरु रेगुलर चेकअप्स माडिस कोडले बेको अवरिगे कोविड सिम्टम्स बंद्रे आ टाइम अल्ली अवरु अवर हेल्थ केयर वर्कर अवरन्न चेकअप माड्तारे अवरिगे पॉजिटिव इदे अंतंद्रे ई कोविड ಪೇಷಂಟ್ ಬೇರೆ ಕೋವಿಡ್ ಪೇಷಂಟ್ ತರಾನೇ ಅವರು ಏನು ಪ್ರೋಟೋಕಾಲ್ ಬೇಸ್ಡ್ ಟ್ರೀಟ್ಮೆಂಟ್ ಇರುತ್ತೋ ಅದನ್ನು ಕೊಡ್ತಾರೆ ಆ್ಯಂಡ್ ಕೋವಿಡ್ ಪಾಸಿಟಿವ್ ಗೊತ್ತಿದ್ರೆ ಅಡ್ಮಿಟ್ ಆಗೋ ಟೈಮಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ಗೊತ್ತಿದ್ರೆ ಆವಾಗ ಅಂಥ ಪೇಷಂಟ್ಸು ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಬೇಕಾಗಿ ಬರುತ್ತೆ ಯಾಕಂದರೆ ಅಲ್ಲಿ ಈ ಹೆಲ್ತ್ ಕೇರ್ ವರ್ಕರ್ಸು ಅವರೆಲ್ಲರೂ ದೇ ಆರ್ ವೆಲ್ ವರ್ಸ್ಡ್ ವಿತ್ ಇಟ್ ಆ್ಯಂಡ್ ಪಿ ಪಿ ಎಲ್ಲ ಹಾಕ್ಕೊಂಡು ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಮಗು ಹುಟ್ಟಿದ ಮೇಲೆ ಈಗ ತಾಯಿಗೆ ಕೋವಿಡ್ 19 14 ದಿನಕ್ಕಿಂತ ಮುಂಚೆ ಬಂದಿದ್ರೆ ಅಂಥ ಮಗುಗೆ ನಾವೇನು ಮಾಡೋದು ಬೇಕಾಗಲ್ಲ ಅದು ರಿಸಕ್ಸ್ಟೇಟ್ ಮಾಡಿದ್ಮೇಲೆ ಲೈಕ್ ಎನಿ ಅದರ್ ಕಿಡ್ ಅದು ಮಗುನ ನಾವು ತಾಯಿಗೆ ಕೊಡ್ತೀವಿ ತಾಯಿ ಬ್ರೆಸ್ಟ್ ಫೀಡಿಂಗನ್ನು ಎಷ್ಟು ಬೇಗ ಶುರು ಮಾಡ್ಬೋದೋ ಮಾಡ್ಬೋದು ಆದರೆ ತಾಯಿಗೆ ಡೆಲಿವರಿ ಆಗೋ ಟೈಮಲ್ಲಿ ಕೋವಿಡ್ ಇದೆ ಅಂತ ನಮಗೆ ಕೆಲಸದ ಏನಾಗುತ್ತೆ ಇಲ್ಲಿ ಅಡ್ಮಿಟ್ ಆದಮೇಲೆ ಅವರು ರಿಪೋರ್ಟ್ ಇಲ್ಲದೆ ಬಂದಿರ್ತಾರೆ ಅಡ್ಮಿಟ್ ಆಗ್ತಾರೆ ಬಟ್ ನಾವು ವಿತ್ ಆಲ್ ಕೋವಿಡ್ ಪ್ರಿಕಾಷನ್ಸ್ ಡೆಲಿವರಿ ಮಾಡಿರ್ತೀವಿ ಅಂಥ ಮಕ್ಕಳನ್ನ ನಾವು ಯೂಶ್ವಲಿ ತಾಯಿಗೆ ಕೊಟ್ಟಿರ್ತೀವಿ ಬಟ್ ಒನ್ಸ್ ವಿ ಅದು ಗೊತ್ತಾದಮೇಲೆ ನಾವು ಅವರ ಫ್ಯಾಮಿಲಿ ಮೆಂಬರ್ಗೆ ನೋಡ್ಕೊಳಕ್ಕೆ ಹೇಳ್ತೀವಿ ಎಸಿಮ್ಟಮ್ಯಾಟಿಕ್ ಮದರ್ ಆದರೆ ಒಂದು 5 ದಿನ ಸಪರೇಷನ್ ಬೇಕಾಗತ್ತೆ ಸಿಮ್ಟಮ್ಯಾಟಿಕ್ ಮದರ್ ಆದರೆ ಅಟ್ಲೀಸ್ಟ್ ಒಂದು 10 ದಿವಸ ತಾಯಿ ಮಗುವಿಂದ ಸಪರೇಷನ್ ಬೇಕಾಗತ್ತೆ ಆ 10 ದಿವಸ ಅಥವಾ 5 ದಿವಸ ಮನೆಯಲ್ಲಿರೋ ಇನ್ನು ಏನು ಬೇರೆ ಫ್ಯಾಮಿಲಿ ಮೆಂಬರ್ ಮಗುನ ನೋಡ್ಕೊಬೋದು ಆ್ಯಂಡ್ ಮಗುಗೆ ಹುಟ್ಟಿದ ತಕ್ಷಣ 2ನೇ ದಿನ ಮತ್ತು 5ನೇ ದಿನ RT-PCR ಟೆಸ್ಟ್ ಮಾಡ್ತಾರೆ ತಾಯಿಗೆ ಕೋವಿಡ್ ಇದ್ದರೆ ಅದು ತಾಯಿ ಮಗುದು ಪಾಸಿಟಿವ್ ಬಂದರೆ NICU ಕೋವಿಡ್ಗೆ ಕೋವಿಡ್ NICUಗೆ ಮಗುನ ಶಿಫ್ಟ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಮನೆಯವರೇ ಮಗುನ ನೋಡ್ಕೊಬೋದು ಎಲ್ಲಿ ಪಾಸಿಬಲ್ ಇದೆಯೋ ಆ ಮಗುಗೆ ಮಗು ತಾಯಿ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿನೇ ಕುಡಿಸ್ಬೇಕಾಗತ್ತೆ ಮೇಲೆ ಫಾರ್ಮುಲಾ ಫೀಡ್ ಬೇಕಾಗೋದಿಲ್ಲ ಬಟ್ ಅದು ಆಗೋದಿಲ್ಲ ತಾಯಿ ಎಕ್ಸ್ಪ್ರೆಸ್ ಮಾಡೋ ಸ್ಥಿತಿಲಿ ಇಲ್ಲ ಹಾಲನ್ನ ಅಂದರೆ ಅಂಥ ಮಕ್ಕಳಿಗೆ ಫಾರ್ಮುಲಾ ಫೀಡ್ ಕೊಡಬೇಕಾಗಿ ಬರುತ್ತೆ ಈ ಮಗು ಈ ಸಿಮ್ಟಮ್ಯಾಟಿಕ್ ಇದ್ದರೆ ಆಗಲೇ ಹೇಳ್ದಂಗೆ ಅದನ್ನು ಕೋವಿಡ್ NICU ವಾರ್ಡಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಇದು ಸಪೋರ್ಟಿವ್ ಕೇರ್ ಆಗಿರುತ್ತೆ NIV ಬೇಕಾದರೆ ಕೊಡ್ತಾರೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಯೂಶ್ವಲಿ ನ್ಯೂಬಾರ್ನ್ಸಲ್ಲಿ ಸಿವಿಯರಿಟಿ ತುಂಬ ಮೈಲ್ಡ್ ಇರುತ್ತೆ ಅವ್ರಿಗೆ ಸಪೋರ್ಟಿವ್ ಕೇರೇ ಸಾಕಾಗತ್ತೆ ಆ್ಯಂಡ್ RT-PCR ನೆಗೆಟಿವ್ ಬಂದರೆ ಆ ಮಗುನ ವಾಪಸ್ ಮನೆಯವ್ರಿಗೆ ಕೊಟ್ಬಿಡ್ತಾರೆ ಅಷ್ಟೊತ್ತಿಗೆ ತಾಯಿ ಗುಣ ಆಗಿದ್ರೆ ತಾಯಿನೇ ಹ್ಯಾಂಡಲ್ ಮಾಡ್ಬೋದು ಅದರ್ವೈಸ್ ಮನೆಯಲ್ಲಿರೋರು ಮಗುನ ನೋಡ್ಕೊಬೇಕಾಗತ್ತೆ ಆ್ಯಂಡ್ ಮಗುಗೆ ಹುಟ್ಟಿದ ತಕ್ಷಣ ಏನೇನು ಲಸಿಕೆಗಳೆಲ್ಲ ಕೊಡಬೇಕೋ ಅದೆಲ್ಲ ಕೊಟ್ಟೇ ಕೊಡ್ತಾರೆ ಅದು ಯಾವುದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಐ ಮೀನ್ ಏನು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಕೊಡಲೇಬೇಕಾಗತ್ತೆ ಇದು ಹೊಸ ಕಾಯಿಲೆ ಸೊ ಈ ಕಾಯಿಲೆ ಬಗ್ಗೆ ಇನ್ನೂ ನಾವು ಕಲಿತಾ ಇದ್ದೀವಿ ಈಗ ನಮಗೆ ಈ ಲಸಿಕೆಗಳು ಬರೋಕ್ಕೆ ಶುರು ಆಗಿದೆ ಈ ಕಾಯಿಲೆಗೆ ಸೊ ಅದನ್ನು ಹೇಳ್ತೀವಲ್ಲ ಈ ಲಸಿಕೆ ಬಂದಿರೋದ್ರಿಂದ ಒಂದು ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್ ಅಂತ ಆ ಥರ ಅಂದ್ಕೊಬೋದು ಆದರೂ ಈ ಲಸಿಕೆ ಎಲ್ಲರಿಗೂ ಸಿಗಬೇಕಾದ್ರೆ ಕೆಲವು ವರ್ಷಗಳಾಗ್ಬೋದು ಯಾಕಂದರೆ ಹ್ಯೂಜ್ ವಾಲ್ಯೂಮ್ ಅದು ಮತ್ತು ಈ ಲಸಿಕೆ ಎಷ್ಟು ಏಜ್ ಗ್ರೂಪಲ್ಲಿ ಕೊಡ್ಬೋದು ಯಾವ ಏಜ್ ಗ್ರೂಪ್ ತನಕ ಕೊಡಬೇಕು ಅದೆಲ್ಲ ಇನ್ನೂ ಏನೂ ಗೊತ್ತಿಲ್ಲ ಇದು ಇಂಟ್ರೊಡ್ಯೂಸ್ ಆದಮೇಲೆ ಗೊತ್ತಾಗೋದು ನಮಗೆ ಎಷ್ಟು ಡೋಸಸ್ ಕೊಡಬೇಕಾಗತ್ತೆ ಅದು ಫೈಜರ್ ಕಂಪ್ನಿಯವ್ರದ್ದು -70 degrees ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ ಅದು ಎಕ್ಸ್ಟ್ರೀಮ್ಲಿ ಯುನೋ ವೆರಿ ಡಿಫಿಕಲ್ಟ್ ಅದು ಇನ್ ಲೋಕಲ್ ಲೆವೆಲ್ ಈವನ್ ನಮ್ಮ ಹಾಸ್ಪಿಟಲ್ಗಂಥ ಕಡೆಯೂ ಅದು ಕಷ್ಟ ಆಗತ್ತೆ
ಅದನ್ನ ನಾವು ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಇಟ್ಟು ಕೊಡಬೇಕಾಗತ್ತೆ. ಅದು ತುಂಬಾ ಕಷ್ಟ ಅಂತ ನೋಡ್ಬೇಕು. ಮೆಡರ್ನಾ ಕಂಪ್ನಿದು ಡಸಂಟ್ ನೀ ಅಷ್ಟು ಕೋಲ್ಡ್ ಎನ್ವೈರನ್ಮೆಂಟ್ ಬೇಡ ಅಂತ ಹೇಳ್ತಿದ್ದಾರೆ, ನೋಡ್ಬೇಕು. ಸೊ ತುಂಬಾ ಅನ್ಆನ್ಸರ್ಡ್ ಕ್ವಶನ್ಸ್ ಇದೆ ಲಸಿಕೆಗಳಲ್ಲೂ ಕೂಡ. ಬಟ್ ಆದರೂ ನಾವು ನಮ್ಮ ಏನು ಕಾಷನಲ್ಲಿ ನಾವು ಇರಲೇಬೇಕು. ಮಾಸ್ಕ್ ಹಾಕ್ಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಂಟಿನ್ಯೂ ಮಾಡೋದು, ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡ್ಕೊಳ್ಳೋದು ವೇರ್ ಎವರ್ ಇಸ್ ರಿಕ್ವೈರ್ಡ್, ಇದೆಲ್ಲ ನಾವು ಕಂಟಿನ್ಯೂ ಮಾಡಲೇಬೇಕಾಗತ್ತೆ ಇನ್ನು ಕೆಲವು ವರ್ಷಗಳು. ಸರ್, ಆಮೇಲೆ ಎದೆ ಹಾಲಿಂದ ಯಾವುದೇ ರೀತಿ ಇದು ಸೋಂಕು ಇಲ್ಲ, ತಾಯಿ ಹಾಲಿಂದ ಈ ವೈರಸ್ ಟ್ರಾನ್ಸ್ಮಿಟ್ ಆಗೋದು ಆಗೋದಿಲ್ಲ. ಸೊ ತಾಯಿ ಹಾಲನ್ನ ಕೊಡ್ಬೋದು, ಎಕ್ಸ್ಪ್ರೆಸ್ ಮಾಡಿ ಕೊಡ್ಬೋದು. ಎಲ್ಲಿ ತಾಯಿಗೆ ಈಗ ಎಸಿಂಪ್ಟಮ್ಯಾಟಿಕ್ ಮದರ್, ನಾವು ತಾಯಿನ ಮಗುವಿಂದ ತಾಯಿನ ಸಪರೇಟ್ ಮಾಡಿದ್ರು, ಯಾಕಂದ್ರೆ ಮಾಡದೇ ಇದ್ರು ನಡೆಯುತ್ತೆ, ಬಟ್ ಕೆಲವು ಕಡೆ ಮಾಡ್ತೀವಿ. ಯಾಕಂದ್ರೆ ಇವನ್ ಅಟೆಂಡರ್ಸ್ ಹೇಳ್ತಾರೆ, ಇಲ್ಲ ಮಗು ನಾವೇ ನೋಡ್ಕೊಂತೀವಿ, ತಾಯಿ ಹತ್ರ ಇರೋದು ಬೇಡ, ಯಾಕಂದ್ರೆ ಅವಳು ಕೋವಿಡ್ ಇದೆ ಅಂತ ಇವನ್ ಅಟೆಂಡರ್ಸ್ ಅದಕ್ಕೆ ಬಿಡೋದಿಲ್ಲ, ಒಪ್ಪೋದಿಲ್ಲ. ಸೊ ಆ ಟೈಮಲ್ಲಿ ನಾವು ಅದಕ್ಕೆ ಅಟ್ ಲೀಸ್ಟ್ ಮಿನಿಮಮ್ 5 ಡೇಸ್ ಅಂತ ಹೇಳಿ 5 ದಿನ ಮಾತ್ರ ಸಪರೇಟ್ ಮಾಡಿರ್ತೀವಿ. ಆಮೇಲಿಂದ ತಾಯಿಗೆ ನೀವು ಡೈರೆಕ್ಟ್ ಆಗಿ ಫೀಡ್ ಮಾಡಿ ಅಂತ ಹೇಳ್ತೀವಿ. ಆ 5 ದಿವಸದಲ್ಲಿ ತಾಯಿ ಎಕ್ಸ್ಪ್ರೆಸ್ ಮಾಡಿ ಕೊಡಿ ಅಂತಾನೆ ಹೇಳಿರ್ತೀವಿ, ಇ ಬಿ ಎಂ ಕೊಡ್ತೀವಿ.